ಈಗಾಗಲೇ ಪ್ರಭಾಕರ್ ಕೋರಿಯವರು ಮಾತಾಡಿದ್ದಾರೆ. ಪ್ರಭಾಕರ್ ಕೋರಿಯವರು ತಮ್ಮ ವಿಚಾರವನ್ನು ವ್ಯಕ್ತ ಮಾಡಿದಾಗ ಒಬ್ಬ ಮನುಷ್ಯನಿಗೆ ಏನು ಅಧಿಕಾರ ಬೇಕಾಗಿಲ್ಲ. ಇವತ್ತ ಪ್ರಭಾಕರ್ ಕೋರಿಯವ್ರನ್ನ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾವು ಯಾಕೆ ಕರಿತೀವಂದ್ರೆ ಅವರು ಒಂದು ಮಾಡಿದಂತ ಸೇವೆಯನ್ನ ನಾವು ಪರಿಗಣಿಸ್ತೀವಿ. ಸೇವೆಯನ್ನು ಪರಿಗಣಿಸಿ ಇವತ್ತು ಸುಮಾರು 32 ವರ್ಷಗಳಿಂದ ಅವ್ರ ಜೊತೆ ನಾನು ಅದೇನು 1988ರಲ್ಲಿ ನಾವು ವಿಧಾನ ಪರಿಷತ್ ಸದಸ್ಯರಾದ್ಮೇಲೆ ನೀವು ಹೇಳ್ತೀರ ಶಾಲೆ ಒಳಗೊಂಡ ಮ್ಯಾಟ್ರಿಕ್ ಪಾಸ್ ಆಗಿಲ್ಲ ಅಂತೀರ. ಮ್ಯಾಟ್ರಿಕ್ ಪಾಸ್ ಆಗಿಲ್ಲ ಸರಿ. ಅದಕ್ಕ ಸುಮಾರು ವರ್ಷಗಳಿಂದ ಅಂಕಲಿ ಕೋರಿಯವ್ರು ಮಾಡಿದ ನಮ್ಮ ಪರಿಚಯ 1988ರಿಂದ ನಾವು ಅವ್ರ ಜೊತೆ ಇದೀವಿ. 1994 ಮೊದಲೇ ರಾಜ್ಯಸಭಾ ಸದಸ್ಯರಾದ್ರು, ಆಮೇಲೆ ವಿಧಾನ ಪರಿಷತ್ ಸದಸ್ಯರಾದ್ರು, ಮತ್ತೆ ವಿಧಾನ ಪರಿಷತ್ ಸದಸ್ಯರಾದ್ರು, ಮತ್ತೆ ರಾಜ್ಯಸಭಾ ಸದಸ್ಯರಾದ್ರು. ಆದ್ರೆ ಇವತ್ತು ಅವರು ಮಾಡಿದ ಸೇವೆಯನ್ನ ನೆನೆಸ್ತೀವಿ. ಇವತ್ತು ಮನುಷ್ಯ ಇವತ್ತು ಯಾರೇ ಇರಲಿ ಅಲ್ಲಿ ಕರೆದ ಅವ್ರಿಗೆ ಗೌರವ ಕೊಡ್ತಿದ್ದಲ್ಲ. ಇವತ್ತು ಎಲ್ಲ ಇಲಾಖೆ ಅದ್ರಾಗ ವಿಶೇಷವಾಗಿ ವೈದ್ಯಕೀಯ ಇಲಾಖೆಯಲ್ಲಿ ಬಹಳ ಒಳ್ಳೆ ಒಂದು ಸೇವೆ ಮಾಡಿದ್ದಾರೆ. ಉದಾಹರಣೆ ಮೊನ್ನೆ ನೀವು 65 ವರ್ಷ ಪೂರ್ತಿ ಆದಂತ ಒಂದು ಕಾರ್ಯಕ್ರಮಕ್ಕೆ ಎಷ್ಟೊಂದು ಜನ ತಾವು ಸೇರಿದ್ರಿ, ನಾವೆಲ್ಲರೂ ಸೇರಿದ್ವಿ. ಅದ ಒಂದು ಜೀವಂತ ಉದಾಹರಣೆ ಅಂತೇಳಿ ನಾವು ವೈಯಕ್ತಿಕವಾಗಿ ಕೂರ್ತೀವಿ. 75ನೇ ಜನ್ಮದಿನ ಆಚರಣೆ ಏನು ಆಚರಣೆ ಮಾಡಿದ್ರು ಅದು ಅದೇ ನಮ್ಮ ಮ್ಯಾನೇಜ್ ಮೇಲೆ ಪ್ರಭಾಕರ್ ಕೋರಿಯವ್ರ ತರು ನಾ ಔಟ್ ಗೋಯಿಂಗ್ ಔಟ್ ಗೋಯಿಂಗ್ ಇಲ್ಲ, ನೀವು ಯಾವಾಗೂ ಇನ್ ಕೈ ಮಿಂಗ ಇನ್ ಕೈ ಮಿಂಗನಿ ನಮ್ ಲೆಕ್ಸ್ದಾಗ ಔಟ್ ಗೋಯಿಂಗ್ ಇಲ್ಲೇ ಇಲ್ಲ. ಇರ್ಬೋದು ಬೇರೆ ವಿಚಾರ ಬಂದಾಗ ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಔಟ್ ಗೋಯಿಂಗ್ ಮಾಡ್ತೀವಿ. ಪ್ರಭಾಕರ್ ಕೋರಿಯವ್ರನ್ನ ಔಟ್ ಗೋಯಿಂಗ್ ಮಾಡಂಗಿಲ್ಲ, ಯಾವಾಗೂ ಇನ್ ಕಮಿಂಗ್ ನಾವು.